ಜಿಲ್ಲಾಧಿಕಾರಿಗಳು ಬರಲು ಬಿಗಿಪಟ್ಟು, ಇಲ್ಲದಿದ್ದರೆ ಆತ್ಮಹತ್ಯೆಯ ಎಚ್ಚರಿಕೆ. ಸದಲ್ಗಾ ಪಟ್ಟಣದ ಕಳೆದ ಮಾರ್ಚ್ 18-19 ಜರುಗಿದ ಹಜರತ್ ರಾಜ ಶಮಿನಾಮೀರ್ ಉರ್ಸಕ್ಕೆ ಬಂದು ಸುಮಾರು 25 ಜನ ವಲಸೆ ಕಾರ್ಮಿಕರು ಲಾಕ್ಡೌನ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಆದರೆ ಈ ವಲಸೆ ಕಾರ್ಮಿಕರು ಇಲ್ಲಿಯೂ ಕೂಡ ಹೊಟ್ಟೆಪಾಡು ಇಲ್ಲದಂತಾಗಿದೆ. ಸದಲ್ಗಾ ಜನರು ಅಲ್ಪ ಸ್ವಲ್ಪ ಸಾಮಗ್ರಿಗಳನ್ನು ನೀಡುತ್ತಿದ್ದಾರೆ. ಕಾರ್ಮಿಕರು ತಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿ ಇವರನ್ನು ಬಿಟ್ಟು ಯಾವುದೇ ಕೆಲಸವಿಲ್ಲದೆ, ದುಡ್ಡಿಲ್ಲದೆ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡಿದ್ದಾರೆ. ಇವರಿಗೆ ಯಾವುದೇ ಅಧಿಕಾರಿಗಳು ಯಾವುದೇ ಸವಲತ್ತನ್ನು ನೀಡುತ್ತಿಲ್ಲ. ಇವರ ಜೀವನ ಅಸ್ತವ್ಯಸ್ತವಾಗಿದೆ. ಈವರೆಗೆ ತಮ್ಮ ಮನೆಗೆ ತೆರಳುವ ಅವಶ್ಯಕತೆ ಇದ್ದು ಯಾವುದೇ ಅಧಿಕಾರಿಗಳು ಸಹಾಯ ಮಾಡುತ್ತಿಲ್ಲ. ಅದಕ್ಕೆ ಅವರು ಏನು ಮಾಡುವುದು ಅನ್ನೋದು ತಿಳಿಯದಂತಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಜರುದ್ದೀನ್ ಶೇಖ್ ಜಿ, ಕಳೆದ 3 ತಿಂಗಳಿನಿಂದ ವಲಸೆ ಕಾರ್ಮಿಕರು ಲಾಕ್ಡೌನ್ ನಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಸರ್ಕಾರದಿಂದ ಸಹಾಯ ನೀಡಿಲ್ಲ. ಅವರ ಹೊಟ್ಟೆಗೆ ಅನ್ನ ಕೂಡ ಸಿಕ್ಕಿಲ್ಲ. ಸದಲ್ಗಾದ ಜನರು ಅಲ್ಪ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಅವರು 3 ತಿಂಗಳಲ್ಲಿ ಅವರಲ್ಲಿದ್ದ ಅಲ್ಪ ಸ್ವಲ್ಪ ಹಣವು ಖರ್ಚಾಗಿದೆ. ಈಗ ಅವರಿಗೆ ತಮ್ಮ ಮನೆಗೆ ಹೋಗಲು ದುಡ್ಡಿಲ್ಲದಂತಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಸದಲ್ಗಾಕ್ಕೆ ಬಂದು ವಲಸೆ ಕಾರ್ಮಿಕರಿಗೆ ಭೇಟಿ ನೀಡಿ ಅವರಿಗೆ ಊರು ಸೇರಲು ಸಹಾಯ ಮಾಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆಯನ್ನು ಹೇಳಿದರು. ಇದೇ ಸದಲ್ಗಾ ಊರಿನ ರಹವಾಸಿ, ಸಮಾಜ ಸೇವೆಯನ್ನು ಮಾಡ್ತೀವಿ. ಒಂದು ದುರ್ದೈವ ಏನಪ್ಪ ಅಂತಂದ್ರೆ, ನಮ್ಮ ಸದಲ್ಗಾ ಊರಿನಲ್ಲಿ ಮಾರ್ಚ್ ತಿಂಗಳಲ್ಲಿ ಗ್ರಾಮ ದೇವರಾಗಿರ್ತಕ್ಕಂಥ ಹಜರತ್ ಖಾಜಾ ಶಮಿನಾಮೀರ್ ದರ್ಗಾ ಊರು ಸಗಿತ್ತು. ಆ ಊರು ಸಂದರ್ಭದಲ್ಲಿ ಬಂದಿರತಕ್ಕಂಥ ವಲಸೆ ಕಾರ್ಮಿಕರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಲಾಕ್ಡೌನ್ ಆಯಿತು. ಸುಮಾರು ಇಲ್ಲಿವರೆಗೆ ಅಂದರೆ 3 ತಿಂಗಳಾಯ್ತು. 3 ತಿಂಗಳಾಯ್ತು ಇಲ್ಲೇ ನಮ್ಮ ಊರಾಗ ಸಿಲ್ಕೊಂಡಿದ್ದಾರೆ. ಸೊ ಅವ್ರ ನೋವು ನಾವು ಭಾಳ ಹತ್ತಿರದಿಂದ ನೋಡಿದ್ವಿ. ಇಲ್ಲಿವರೆಗೆ ಯಾವ ಒಬ್ಬ ಅಧಿಕಾರಿಯೂ ಸಹ ಈ ಕಡೆ ಬಂದಿಲ್ಲ. ಇದು ದುರ್ದೈವ. ಸರ್ಕಾರ ಅಂತೂ ಇವರಿಗೆ ಪ್ಯಾಕೇಜ್ ಕೊಡಿತು, 1,000 ಕೋಟಿ ವಲಸೆ ಕಾರ್ಮಿಕರಿಗೆ ಮೀಸಲಿಟ್ಟಿದ್ದಾರೆ. ಆದರೆ ದುರ್ದೈವ ಏನಪ್ಪ ಅಂತಂದರೆ, ಈ ವಲಸೆ ಕಾರ್ಮಿಕರಿಗಾಗಿ ಯಾವುದೇ ರೀತಿಯಾಗಿರ್ತ ಒಂದು ನ್ಯಾಯ ಪೈಸೆ ಬಂದಿಲ್ಲ. ಸರ್ಕಾರದಿಂದ KMFದಿಂದ ಹಾಲನ್ನು ಮಾತ್ರ ವಿತರಣೆ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ನಮ್ಮ ಸದಲ್ಗಾ ಗ್ರಾಮದ ಎಲ್ಲ ಜನರು ಇವ್ರಿಗೆ ಏನು ಮಾಡಿದಾರಪ್ಪ ಅಂದ್ರೆ ಊಟ ವಸತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಸದಲ್ಗಾದವ್ರು. ಅದ್ರ ಬಿಟ್ಟು ಹಾಲಷ್ಟೇ ಸರ್ಕಾರದವ್ರು ಮಾಡಿದರು. ಅದಾದ ನಂತರ ನಾವು ಏನು ಮಾಡಿದೋಪ್ಪ ಅಂತಂದರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಸಂಘದ ವತಿಯಿಂದ ಇವರ ನೋವನ್ನು ನೋಡಲಾಗದೆ 9 ಜನ ಇಲ್ಲಿ ಹೆಣ್ಮಕ್ಳಿದ್ರು, ಆ ಹೆಣ್ಮಕ್ಳ ನೋವನ್ನು ನೋಡೋಕ್ಕಾಗಲ್ಲದೆ ಬಿದರ್ ಬಸವ ಕಲ್ಯಾಣ ನಾವು ಸ್ವತಃ 16,000 ರೂಪಾಯಿ ಖರ್ಚು ಮಾಡಿ ನಾವು ಸ್ವತಃ ಬಿಟ್ಟು ಬಂದಿದ್ದೆವು. ಸೊ ನಮ್ಮ ಅಬ್ದುಲ್ ಕಲಾಂ ಸಂಘ ಜೊತೆ ಪತ್ರಕರ್ತ ಬಳಗದ ವತಿಯಿಂದ. ಅಷ್ಟಾದರೂ ಸಹ ಇನ್ನು ನಮ್ಮ ಸದಲಗದಲ್ಲಿ ಸುಮಾರು ಇಲ್ಲಪ್ಪ ಅಂತಂದರೆ, ಬಿಹಾರದಿಂದ ಅಟಕಿಸಿದರು, ಉತ್ತರ ಪ್ರದೇಶದವರು ಇದ್ದರು, ಮಧ್ಯಪ್ರದೇಶದವರು, ಮಹಾರಾಷ್ಟ್ರದವರು ಇದ್ದರು, ಕರ್ನಾಟಕದ ಇನ್ನೂ 3 ಜನ ಇದ್ದರು. ಸೊ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ಇವ್ರ ಹತ್ರ ದುಡ್ಡಿಲ್ಲ. ಇವರು ಏನಪ್ಪ ದುಡ್ಡು ಹೊಟ್ಟೆ ಸಲಾಗಿ ಬಂದಿದ್ರು, ಆದರೆ ಇಲ್ಲಿ ವ್ಯಾಪಾರ ಆಗಿಲ್ಲ. ಇವರಿಗೆ ನಮ್ಮ ಊರ್ದವ್ರು ನಡೆಸೋರು, ಇನ್ನು ಸರ್ಕಾರದವ್ರು ಏನಂತಾರಪ್ಪ ಅಂತ, ಇವ್ರ ದುಡ್ಡು ಹಾಕಿ ಹೋಗಬೇಕು. ಹೆಂಗೆ ಹೋಗೋಕ್ಕೆ ಸಾಧ್ಯರಿ? ನಾನು ಇದರ ಸಂಬಂಧ ಎಷ್ಟು ತಹಸೀಲ್ದಾರ್ ಸಾಹೇಬ್ರ ಮನೆಗೆ ಹೋಗಿದ್ದೆ, AC ಸಾಹೇಬ್ರ ಮನೆಗೆ ಹೋಗಿದ್ದೆ, AC ಸಾಹೇಬ್ರು ಅದಕ್ಕೇನು ಲಕ್ಷ ಕೊಡಲಿಲ್ಲ. ನನ್ನ ಬೇಡಿಕೆ ಏನಪ್ಪ ಅಂತಂದರೆ, ನಮ್ಮ ಈ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಸದಲ್ಗಾ ಭೇಟಿ ನೀಡಬೇಕು. ಲಿಪ್ಪನಿಗೆ ಹೋಗೋ ಟೈಮ್ ನಮ್ಮ ಜಿಲ್ಲಾಧಿಕಾರಿ ಅವ್ರಿಗೆ 2 ಬಾರಿ ಬಂದಿದ್ರು. ಕಳೆದ 27 ತಾರೀಕು ಸದಲ್ಗಾ ಬರ್ತಾನಂತಕ್ಕಂಥ ಮಾತನ್ನು ಕೊಟ್ಟಿದ್ರು ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಬೊಮ್ಮನಹಳ್ಳಿ ಸರ್ ಅವರು. ನಾವು ವಿನಂತಿ ಮಾಡ್ತೀವಿ, ಕೈ ಮುಗಿದು ವಿನಂತಿ ಮಾಡ್ತೀವಿ, ನಮ್ಮ ಸದಲ್ಗಾ ಅವ್ರು ಭೇಟಿ ಕೊಡಬೇಕು ಗಡಿ ಭಾಗದ. ಅವ್ರು ಒಂದು ವೇಳೆ ಬರಲಿಲ್ಲಪ್ಪ ಅಂತಂದ್ರೆ, ನಾವು ಸದಲ್ಗಾ ನಾನು ಆತ್ಮಹತ್ಯೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಾನೆ. ನಾನು ಭಾಳ ಸಲ ಅವರಿಗೆ ಜಿಲ್ಲಾಧಿಕಾರಿ ವಿನಂತಿ ಮಾಡ್ಕೊಂಡನು, ಯಾವ ಒಬ್ಬ ಅಧಿಕಾರಿ ಸಹ ಇವತ್ತು ಏನು ಮಾಡಲಿಕ್ಕೆ ನೋಡಿಲ್ಲ. ಇನ್ನೇನಾದ್ರೆ 2 ದಿನದಾಗ ಸದಲ್ಗಾ ಅವ್ರು ಬರಲಿಲ್ಲಪ್ಪ ಅಂತಂದ್ರೆ, ಸಾರ್ವಜನಿಕ ಪ್ರತಿಭಟನೆ ಮಾಡ್ತೀವಿ, ಜಿಲ್ಲಾಧಿಕಾರಿ ನಮ್ಮ ಊರಿಗೆ ಭೇಟಿ ಆಗಬೇಕು. ಮಾನವೀಯತೆ ದೃಷ್ಟಿಯಿಂದ ಆಗಬೇಕು ಅವ್ರು. ದಯವಿಟ್ಟು ಅವ್ರು ಮಾಡಬೇಕಂತ ನಿಮ್ಮ ಪತ್ರಿಕೆ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ. ಎಲ್ಲಿದ್ರು ನಿನ್ನೆ ಕೊಂಗನಳ್ಳಿಗೆ ಬಂದಿದ್ದಾರೆ ಅಂದ್ರೆ ಲಿಪ್ಪಾನಿ ಕ್ಷೇತ್ರಕ್ಕೆ ಮಾತು ಹೋಗ್ತಾರಣ್ಣ. ನಮಗೆ ಇಲ್ಲಿ ಏನಪ್ಪ ಅಂತಂದ್ರೆ, ಸದಲ್ಗಾ ಗಡಿ ಭಾಗದ ಸದಲ್ಗಾ ಗಡಿ ಭಾಗಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು. ನಮ್ಮ ರೈಡ್ಸ್ದ ನಮ್ಮ ಅಧಿಕಾರಿಗಳು ಇದಾರೆ, ನಮ್ಮ ಅಧಿಕಾರಿಗಳು ನಮ್ಮ ಸದಲ್ಗಾ ಭೇಟಿ ಕೊಡ್ಬೇಕಂತಕ್ಕಂಥ ಮಾತನ್ನ. ಅಭಿ ಕೇಂದ್ರ ಸರ್ಕಾರನೇ ಆಪ್ಕೋ ಏಕ ಪ್ಯಾಕೇಜ್ ಜಾಹೀರ್ ಕಿಯಾ ಹೈ ಜಿ, ಓ ಉನ್ಕಾ ಕ್ಯಾ ಪತಾ ಹೈ ಆಪ್ಕೋ ಜಿ? ಪತಾ ತೋ ಹೈ, ಐಸೆ ಕುಚ್ ಜೋ ಪ್ಯಾಕೇಜ್ ಸರ್ಕಾರನೇ 20 ಲಾಖ್ ಕರೋಡ್ ಕುಚ್ ಐಸಾ ಪ್ಯಾಕೇಜ್ ದಿಯಾ ಹೈ, ಲೇಕಿನ್ ಹಮ್ಕೋ ಅಭಿ ತಕ್ ಉಸ್ಕಾ ಕುಚ್ ಪ್ರಾಫಿಟ್ ನಹೀಂ ಮಿಲಾ ಹೈ. ಅಪ್ಲೈ ಕರ್ನಾ ಕ್ಯಾ ಕುಚ್? ಹಾಂ, ವೋ ಕುಚ್ ನಾಲೆಜ್ ನಹೀಂ ಹೈ ಅಪ್ನೆ ಕೋ, ಅಭಿ ಪತಾ ನಹೀಂ ಹೈ. अधिकारी लोग तो ऐसे आए थे, क्या बोलते हैं, जान नाम लिख के ले गए हैं सब लोग यहाँ से, जितने भी लोग थे बस उतना ही कि आप लोग कहाँ कहाँ के हो, स्टेट के हो, तो सब नाम लिख के ले गए यहाँ से. उसके बाद अभी दोबारा नहीं आया, 4-5 दिन पहले आए थे, उसके बाद अभी दोबारा कोई नहीं आया. सदलगा TMC अधिकारी कुछ आए थे इधर, क्या दिया है आपको? नहीं कुछ नहीं, वो पुलिस स्टेशन से कुछ लोग आए थे, नाम लिख के लेके गए हैं, उसके बाद अभी दोबारा कोई नहीं आया है. और इधर चावल और ये मास्क देने के लिए एक अधिकारी लोग और MLA ये कुछ आए थे इधर? हाँ, थोड़े लोग आए थे, वो चावल आवल दे के गए थे और मास्क दे के गए थे, शक्कर पत्ती वो सब दे के गए थे. बाकी उसके एक ही दिन आए थे, दूसरे अभी उसके बाद कोई नहीं आया. दिया है मगर वो? हाँ, एक दिन दिया था, थोड़ा थोड़ा.
जी यूपी स्टेट से हूँ मैं, पिछले दो महीने से यहाँ पे फंसा हुआ हूँ। किसके लिए आए थे इधर? ये छोटा मोटा धंधा है हमारा, दुकान वगैरह लगाते हैं मेले में, और अभी हम 2 महीने से घर पे जाना चाहते हैं, हमारे घर पे परेशान है सब फैमिली लोग। हमने अपने ऐप जो सेवा संधु ऐप है कर्नाटक, उसमें भी फॉर्म भरा है, पिछले 20 दिन हो गए हमको, अभी तक कोई रिप्लाई नहीं आया है, कब ट्रेन चलेगी क्या है कुछ भी, अभी तक कुछ समझ में नहीं आ रहा है। इधर का स्थानिक अधिकारी लोग कुछ आए थे इधर? अधिकारी लोग आए थे, कुछ लिख के लिए गए नाम वगैरह, फिर उसने उधर से वापस कोई रिप्लाई नहीं मिला है अभी तक, कैसे जाना है। आपको सरकार की तरफ से कुछ मदद मिले या नहीं? सरकार की तरफ से तो नहीं, गांव वाले यहाँ के हेल्प कर रहे हैं, अभी सरकार की तरफ से तो कोई खाना पीना आया नहीं है यहाँ पे, जो भी गांव वाले हेल्प कर रहे हैं हम लोग को। हम यूपी के हैं और एमपी के लोग भी हैं और अदर स्टेट के भी लोग फंसे हुए हैं। टोटल हम यहाँ पे 20-25 लोग के समथिंग हैं, 25 लोग। बहुत काफ़ी परेशान है, 2 महीने हो गए यहाँ पे कोई सुनवाई नहीं, कुछ नहीं, किसको घर भेजना है नहीं भेजना, ऐसी कोई सुनवाई नहीं हुई अभी तक। अब सेवा सिंधु के वो फॉर्म फिलअप करने के बाद कुछ रिप्लाई नहीं आया? रिप्लाई कॉल आया था, आप तैयार रहिए 5-6 दिन पहले, लेकिन उसके बाद फिर अभी तक तो कोई कॉल नहीं आया, नहीं कुछ। हम लोग बोले आप 1000-1000 रुपये तैयार रखो तो आपको गांव भेजेंगे, तो वो भी तैयार कर लिया हमने कहीं से भी एडजस्ट करके, और फिर उसके अलावा भी अभी कोई पता नहीं चला कैसे जाएंगे। वो जाने के लिए 1000-1000 रुपये पूछ रहे थे क्या? जी जी।